ಆ ಕಾಲಮ್ ನೇಮ್ ಪ್ರಕಾರ ಡೇಟಾ ಅರೇಂಜ್ ಆಗಿ ಇಟ್ ವಿಲ್ ಡಿಸ್ಪ್ಲೇ ದ ಡೇಟಾ ಇನ್ ದಿಸ್ ಕೇಸ್ ನೆಕ್ಸ್ಟ್ ಆಫ್ಟರ್ ದ್ಯಾಟ್ ವಿ ಡಿಸ್ಕಸ್ಡ್ ಅಬೌಟ್ ಸಮಥಿಂಗ್ ಕಾಲ್ಡ್ ಆಸ್ ವೈಲ್ಡ್ ಕಾರ್ಡ್ಸ್ ಎರಡು ಟೈಪ್ ಆಫ್ ವೈಲ್ಡ್ ಕಾರ್ಡ್ಸ್ ನೋಡಿದ್ವಿ ಒಂದು ಪರ್ಸಂಟೇಜ್ ಸಿಂಬಾಲ್ ಆ್ಯಂಡ್ ಅದರ್ ಇಸ್ ಅ ಅಂಡರ್ಸ್ಕೋರ್ ಸಿಂಬಾಲ್ ಸೊ ಪರ್ಸಂಟೇಜ್ ಸಿಂಬಾಲ್ ಅಂತಂದರೆ ಇಟ್ ಮೀನ್ಸ್ ಎನಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎನಿ ಕ್ಯಾರೆಕ್ಟರ್ಸ್ ಆ್ಯಂಡ್ ಈವನ್ ದ ನಲ್ ವ್ಯಾಲ್ಯೂ ಅಂದರೆ ಎಮ್ ಟಿ ವ್ಯಾಲ್ಯೂ ಅಂತ ಕನ್ಸಿಡರ್ ಆಗ್ತದೆ ಸೊ ಈಗ ಎಕ್ಸಾಂಪಲ್ ನನಗೆ ನೇಮ್ಸ್ ಒಂದು ಫಸ್ಟ್ ಲೆಟ್ರ್ ಒಂದು ಪರ್ಟಿಕ್ಯುಲರ್ ಲೆಟ್ರಿಂದ ಸ್ಟಾರ್ಟ್ ಆಗಬೇಕು ಅದಾದಮೇಲೆ ಏನೇ ಲೆಟರ್ಸ್ ಇದ್ದರೂ ನಡೀತದೆ ಈ ಟೈಪ್ ಬೇಕಾಗಿತ್ತು ಅಂತಂದ್ರೆ ವಿ ಯೂಸ್ ಆಫ್ ದ ಪರ್ಸಂಟೇಜ್ ಸಿಂಬಾಲ್ ಸೊ ಪರ್ಸಂಟೇಜ್ ಸಿಂಬಾಲ್ನಾಗ ಅಲ್ಲೇನಾಗ್ತದೆ ನೀವು ಏನೇ ಫಸ್ಟ್ ಲೆಟ್ರ್ ಮ್ಯಾಚ್ ಆಯಿತು ಅಂತಂದ್ರೆ ಮುಂದೆ ಯಾವುದೇ ಲೆಟ್ರ್ ಇರಲಿ ಎಷ್ಟೇ ಲೆಟರ್ಸ್ ಇರಲಿ ಇಟ್ ವಿಲ್ ಆ್ಯಕ್ಸೆಪ್ಟ್ ದಟ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ second wildcard band underscore antale. underscore naga it represents one single character which can be anything but null is not allowed andra null allow madangala at least adu one character are only mention beko when you want to retrieve the data in this case so today's class we are discussing on one more important concept that is the concept of uh, aggregate functions

ಸೊ ಆ್ಯಸ್ ಅ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಯಾವುದೇ ಒಂದು ಪರ್ಟಿಕ್ಯುಲರ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಅಥವಾ ವ್ಯಾಲ್ಯೂಸನ್ನ ಆ್ಯಡ್ ಮಾಡಬೇಕಾಗಿತ್ತು ಅಂತಂದ್ರೆ ಈ ಸಮ್ ಫಂಕ್ಷನ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಎ ವಿ ಜಿ ಮಿಚ್ ವಿಚ್ ಮೆನ್ಸನ್ಸ್ ಆ್ಯವ್ರೇಜ್ ವ್ಯಾಲ್ಯೂ ಸೊ ಸೆಟ್ ಆಫ್ ಟೋಟಲ್ ಸಮ್ ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಈಗ ಟೆನ್ ಸ್ಟೂಡೆಂಟ್ಸ್ ಇದ್ದಾರೆ ಟೆನ್ ಸ್ಟೂಡೆಂಟ್ಸ್ ಫೀಸ್ ಪೇ ಮಾಡಿರ್ತಾರೆ ಸೊ ಟೋಟಲ್ ಫೀಸ್ ಎಷ್ಟು ಪೇ ಆಗಿದೆ ಆ್ಯಡ್ ಆಗ್ತದೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೊ ಅದ್ರದ್ದು ರಿಸಲ್ಟ್ ಏನು ಬರ್ತದೆ ದಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ಆ್ಯವ್ರೇಜ್ ಫಂಕ್ಷನ್ ನೆಕ್ಸ್ಟ್ ಬಂದು ಯು ಹ್ಯಾವ್ ಮಿನ್ ದಟ್ ಈಸ್ ಮಿನಿಮಮ್ ವ್ಯಾಲ್ಯೂ ನೀವು ಒಂದು ಕಾಲಮ್ ನೇಮ್ ಮೆನ್ಷನ್ ಮಾಡಬೇಕಿದ್ರೊಳಗೆ ಕಾಲಮ್ ನೇಮ್ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಆ ಕಾಲಮ್ನಾಗ ಎಲ್ಲರ್ಕಿಂತ ಲೀಸ್ಟ್ ವ್ಯಾಲ್ಯೂ ಯಾವ್ದದ ಆ ಲೀಸ್ಟ್ ವ್ಯಾಲ್ಯೂ ವಿಲ್ ಬಿ ರಿಟ್ರೀವ್ಡ್ ಇನ್ ಕೇಸ್ ಆಫ್ ಮಿನ್ ಫಂಕ್ಷನ್ ನೆಕ್ಸ್ಟ್ ಬಂದು ಇಟ್ ಈಸ್ ಮ್ಯಾಕ್ಸ್ ಫಂಕ್ಷನ್ ಆಪೋಸಿಟ್ ಆಫ್ ಮಿನ್ ಒಂದು ಕಾಲಮ್ ನೇಮ್ ಕೊಡ್ರಿ ಆ ಕಾಲಮ್ನಾಗ ಎಲ್ಲರ್ಗಿಂತ ಹೈಯೆಸ್ಟ್ ವ್ಯಾಲ್ಯೂ ಯಾವುದದ that value will be retrieved in this case and lastly we have a function called as count so count will tell me the total number of rows rows nenappirle operations performed it was on the columns adra count is a function which is used to perform the operations row wise and the total number of rows yesthava retrieve it will display me the data in this so these are the five aggregate functions that we generally use for performing arithmetic uh, operations in this case so how exactly these each function works is what we will be concentrating on the today's class so to start with let's start with the concept of sum function i have a table in my uh, database that is uh, tbl fees so if i give select star from tbl fees

ಬಟ್ ಡೈರೆಕ್ಟ್ ಡೇಟಾ ನೀವು ಯಾವಾಗೆ ಬೇಕಾಗಿತ್ತು ಅಂತಂದ್ರೆ ಸಮ್ ಅಂತ ಫಂಕ್ಷನ್ ಯೂಸ್ ಮಾಡಿಕೊಂಡು ಅಲ್ಲಿ ಕಾಲಮ್ ನೇಮ್ ಮೆನ್ಷನ್ ಮಾಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಈ ಸಮ್ ಅನ್ನೋ ಫಂಕ್ಷನ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಫಾರ್ ದೋಸ್ ಆ್ಯಟ್ರಬ್ಯೂಟ್ಸ್ ಹೂಸ್ ಡೇಟಾ ಟೈಪ್ ಈಸ್ ಆಫ್ ನ್ಯೂಮರಿಕ್ ಟೈಪ್ ಅಂದ್ರೆ ಫ್ಲೋಟ್ ಅಂತ ಕೊಟ್ಟಿದ್ರಿ ಅಥವಾ ಇಂಟ್ ಅಂತ ಕೊಟ್ಟಿದ್ರಿ ಡಬಲ್ ಅಂತ ಕೊಟ್ಟಿದ್ರಿ ಈ ಟೈಪ್ನಾಗ ನ್ಯೂಮರಿಕ್ ಡೇಟಾ ಟೈಪ್ಸ್ ಏನು ಯೂಸ್ ಮಾಡ್ತೀವಿ ಓನ್ಲಿ ಫಾರ್ ದೋಸ್ ನ್ಯೂಮರಿಕ್ ಡೇಟಾ ಟೈಪ್ಸ್ You can apply the sum function. example payment mode var Paid on is a varcare. Suppose na tandra, it will give me an error in this case. So, like if I say payment mode and it will give zero because Ali he cannot perform the addition on the characters. So Ali result is gangala. The result is applicable only for numeric types. Sir, can I apply this on FID?

adds all the rows from the all the columns actually from the specified column name okay ino this function can be used only for Numeric data type. So, numeric data type apply. So, Sir, what if, if I apply on varchar care or text, it will give a zero, that is, it will not perform an operation. Only zero until he will display the message in this case. So, example it is select sum of amount from TBL fees.

Average uh, total sum 8000. To so 8000 divided by 4, it will give me the average value as 2000 in this. So that is the concept of AVG function at average function in this. So you can see average I have got 2000 because I in total first amount of values had martana and then he will perform division operation based on. The number of rows, alias rows around, Kondo. He will divide that in this case. So that is a average function. So we can have this AVG, say this function calculates the average value of the specified column name. And condition other, it will not perform operations on the uh, varchar type values in this case. So this function performs operations only on numeric type values. That's a numeric type attributes. So, you can just uh, try that in this case. Once the uh, numeric tagada, uh, I will put a care uh, like same payment mode. And again, you will get a zero value. That means there are no uh, result or data for non numeric type values for the average function in this case. So, example no simple other. I will copy and I can paste it with a small change that is. A V G. Next min. So as the name itself indicates, this function retrieves the minimum value R E T R I V E S retrieves retrieves the minimum value from the specified.

select let us take select start from tbl student so these are the data that i have in the tbl student in this case nang name naga ginta least value i want to retrieve the name so in that case i'll put it as select min of name from tbl student so in tbl student naga he will check the ascii value of first character of all these names and obviously, Arun has a least ASCII value in this because A has a less ASCII value. So, he will display me the name called as Arun in this case. So, so E read the numeric values apply. The function can perform operations on numeric and Character type columns or attributes. So, uh, suppose the character type at other data type a character value it will bring me the least ASCII value data. Suppose if numeric it is the least value that is retrieved in this. Let me apply for you now on the select star from TBL fees. Try for applying for the data types that is paid on. So Illi select star sorry select min of paid on from TBL fees. So Illi he is giving us a value that is uh, ಟೂ ತೌಸಂಡ್ ವ್ಯಾಲ್ಯೂ ಪ್ಲಸ್ ಏಯ್ಟೀನ್ ಏಯ್ಟೀನ್ ಅಂತಂದರೆ ನಿನ್ನೆ ಸಿಕ್ಸ್ ಓ ಕ್ಲಾಕಿಗೆ ಸೊ ಇಟ್ ವಾಸ್ ಸಿಕ್ಸ್ ಮೊನ್ನೆ ಸಿಕ್ಸ್ ಓ ಕ್ಲಾಕ್ ಆಗಿ ಫಿಫ್ಟಿ ಒನ್ ಮಿನಿಟ್ಸ್ ಟ್ವೆಂಟಿ ಸೆವೆನ್ ಸೆಕೆಂಡ್ಸ್ ಸೊ ಟ್ವೆಂಟಿ ಸೆವೆನ್ ಸೆಕೆಂಡ್ಸ್ ಬ್ಯಾರಿಗೆಲ್ಲ ಕಂಪೇರ್ ಮಾಡಿದ್ರೆ ಇಟ್ ಇಟ್ಸ್ ಅ ಮಿನಿಮಮ್ ವ್ಯಾಲ್ಯೂ ಲೈಕ್ ಇಲ್ಲಿ ಥರ್ಟಿ ಏಯ್ಟ್ ಅದ ದೆನ್ ವಿ ಹ್ಯಾವ್ ಫಾರ್ಟಿ ಏಯ್ಟ್ ದೆನ್ ವಿ ಹ್ಯಾವ್ ಫಿಫ್ಟಿ ಟು ಸೊ ಫಿಫ್ಟಿ ಟು ಮಿನಿಟ್ ಹೈಯೆಸ್ಟ್ ಆಯಿತು ಸೊ ಎಲ್ಲರ್ಗಿಂತ ಲೀಸ್ಟ್ ವ್ಯಾಲ್ಯೂ ಇಸ್ ಏಯ್ಟೀನ್ ಫೈವ್ ಒನ್ ಟ್ವೆಂಟಿ ಸೆವೆನ್ ಸೊ ಹಿಂಗಾಗಿ ಯು ಎಷ್ಟು ಸೇಮ್ ಇತ್ತು ಇವನ್ ಏಯ್ಟೀನ್ ಇಸ್ ಸೇಮ್ ಫಾರ್ ಎವ್ರಿ ಒನ್ order 51 51 more available 27 38 and 48 so he brought me the value that is 27 is what we can assume here in this case so you can even apply the same query just column name change i mean the function name change so it can be applicable for numeric and non-numeric contact And non Numeric and non-numeric type attributes. So, Ali, we can have three examples. One is min, min, and min for three different values. Like amount, either then we did it on name, then we did it on uh, paid on. Let me change this TBL student register. Okay, TBL student register so the min value can perform the operations on all the types of data types in this case and same thing is with the max just the opposite of what is min min function minimum value to legatana but he will bring us the maximum value so maximum value from the specified and even he can perform on all the types of data types so let me put it as max for all. Let us execute the queries. Say first we will take the most required value, that is <coughs> maximum value. So maximum value, you can see 52 has the highest ASCII value in this case. So it's bringing me the 52 time it won't retrieve Then let me apply it on paid on paid on either. Uh, let me apply it for name max highest ascii value is for sachin i can really, arun uh, arun i think uh, these are the names alphabetical order prakar node and antandra s has a highest ascii value in this case so adhaka he will bring us the name sachin sir suppose ibru student is there, uh, whose name starts with s then he will check for the second ascii value ಈಗ ಸ ಎಕ್ಸಾಂಪಲ್ ಸಾಗರ್ ಅಂತ ಇನ್ನೋವ ಸ್ಟೂಡೆಂಟ್ ಇದ್ದಾನು ಸೊ ಅಲ್ಲಿ ಎಸ್ ಎ ಎರಡು ಸೇಮ್ ಆಯಿತು ಮೂರನೇ ಲೆಟ್ರಿಗೆ ಹೋಗ್ತಾನೆ ಸಚಿನ್ನಾಗ ಸಿ ಅದ ಸಾಗರ್ನಾಗ ಎಸ್ ಎ ಜಿ ಅದ ಸೊ ಜಿ ಹ್ಯಾಸ್ ಅ ಹೈಯೆಸ್ಟ್ ಆಸ್ಕಿ ವ್ಯಾಲ್ಯೂ ಹಿ ವಿಲ್ ಡಿಸ್ಪ್ಲೇ ಮಿ ದ ನೇಮ್ ಆಫ್ ಸಾಗರ್ ಇನ್ ದಿಸ್ ಕೇಸ್ ಸೊ ಮ್ಯಾಕ್ಸ್ ವ್ಯಾಲ್ಯೂ ಏನು ಮಾಡ್ತಾನಂದ್ರೆ ಹೈಯೆಸ್ಟ್ ಆಸ್ಕಿ ವ್ಯಾಲ್ಯೂ ಯಾರ್ದು ಬರ್ತದೆ ಹಿ ವಿಲ್ ಬ್ರಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಡೇಟಾ ಇನ್ ದಿಸ್ ಕೇಸ್ ಸೊ ನ್ಯೂಮರಿಕ್ ವ್ಯಾಲ್ಯೂ ಅಂತೂ ಕಾಮನ್ ಅದ ಸೇ ಸೆಲೆಕ್ಟ್ ಮ್ಯಾಕ್ಸ್ ಆಫ್ AMOUNT amount from TBL fees. So, numeric value highest fees paid 3000. So, a bari 3000 number it will bring and it will display to the user in this case. So, E is the min function hang around more, barabara type of values apply. The same thing can be applied for the max function. Only difference is the minimum function will bring the, the minimum value, the least value. Maximum function bandaga, it will bring us the highest value in this case. And last it is the count. So count is a function which will name Heserehatuda, it will it will calculate the total number of rows. Very simple point. It will calculate the total number of rows and it will tell me how many rows are there in the selected table in this case. So this function. ರಿಟರ್ನ್ಸ್ ದ ಟೋಟಲ್ ನಂಬರ್ ಆಫ್ ರೋಸ್ ಫಾರ್ ದ ಸ್ಪೆಸಿಫೈಡ್ ಕ್ವೇರಿ ಈಗ ಸ್ಪೆಸಿಫೈಡ್ ಕ್ವರ್ ಇಷ್ಟೊತ್ತನ ನ್ಯೂ ಮ ಮ್ಯಾಟ್ರಿಬ್ಯೂಟ್ ಅಂದ್ಲೇತಿದ್ರಿ ವೈ ಹಿ ಆರ್ ಕ್ವೈರಿ ಇನ್ ದಿಸ್ ಕೇಸ್ ಯಾಕಂತಂದ್ರೆ ಕಂಡೀಷನ್ಸ್ ಚೇಂಜ್ ಆಗ್ತಾವೆ ಸೊ ಕಂಡೀಷನ್ಸ್ ಚೇಂಜ್ ಆದಾಗ ಅದು ನೀವು ಏನು ಕ್ವೈರಿ ಹಾಕಿರ್ತೀರಿ ಆ ಕ್ವೈರಿ ಸ್ಯಾಟಿಸ್ಫೈ ಆಗೋಂಥ ರೋಸ್ಗಳು ಎಷ್ಟವ ಅಂತ ಅನ್ನೋದು ಯು ವಿಲ್ ರಿಟ್ರೀವ್ ದ ಡೇಟಾ ಇನ್ ದಿಸ್ ಕೇಸ್

the total number of students. sir, can i apply for uh, numeric type? yes, you can apply for numeric type like fid from tbl fees. so fid tbl fees, the rows. so is bringing me the four rows of data in this case. sir, naq numeric, naq non-numeric, can i pass an empty value? instead of passing an empty value, it is not allowed. ಎಕ್ಸಿಕ್ಯೂಟ್ ಮಾಡಿದ್ರೆ ಇಟ್ ವಿಲ್ ಗಿವ್ ಎರ ಇನ್ ದಸ್ ಯಾಕಂತಂದ್ರೆ ಕಂಪಲ್ಸರಿ ಒಂದು ಕಾಲಮ್ ನೇಮ್ ಕೊಡಬೇಕು ಆ್ಯಂಡ್ ಇನ್ ದ್ಯಾಟ್ ಕೇಸ್ ಸರ್ ನಂಗೆ ವ್ಯಾಲ್ಯೂ ಪಾಸ್ ಮಾಡೋದಿಲ್ಲ ಅಂತಂದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಸ್ಟಾರ್ ಇನ್ ದಿಸ್ ಕೇಸ್ ಸೊ ಸ್ಟಾರ್ ಹಾಕಿದ್ರಿ ಅಂತಂದ್ರೆ ಇಟ್ ವಿಲ್ ಗಿವ್ ಯು ದ ಟೋಟಲ್ ನಂಬರ್ ಆಫ್ ರೋಸ್ ಇನ್ ದಿಸ ರೋಸ್ ದಟ್ ಆರ್ ದರ್ ಇನ್ಸ್ ಆಟ್ ದ ಟೇಬಲ್ ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ನ್ಯೂಮರಿಕ್ ವ್ಯಾಲ್ಯೂ ಈಗ ಐ ವಿಲ್ ಟೇಕ್ ದ ಸೇಮ್ ಎಕ್ಸಾಂಪಲ್ಸ್ ಪೇಸ್ಟಡ್

you can retrieve the data and you can get the result in this so here there are five simple basic functions which are used to perform the operations on the uh, tables in this case so, so table mala operations perform like these are some of the examples if any of the function you have not understood you can ask i'll explain that once again So I hope no doubts in this. Doubts Barbardu because if these are all very simple uh, operations that you want to uh, that you can perform on the table in this case. Eager. Next. Say I'll put it as select star from TBL fees. And click on data. Eager, I want to know uh, each student yes to fees pay madana antale. ಲೈಕ್ ನಂಗೆ ಏನಪ್ಪ ಅಂತಂದ್ರೆ ಸ್ಟೂಡೆಂಟ್ ಈಚ್ ಸ್ಟೂಡೆಂಟ್ ನೇಮ್ ಅವನ ಬಾಜು ಅವ ಎಷ್ಟು ಅಮೌಂಟ್ ಪೇ ಮಾಡೋಣ ಇದ್ರದ್ದು ಇನ್ಫಾರ್ಮೇಷನ್ ನನಗೆ ಬೇಕಾಗ್ಯದ ಅದು ನಂಗೆ ಪೇಮೆಂಟ್ ಮೋಡ್ ಬೇಕಾಗಿಲ್ಲ ಪೇಯ್ಡ್ ಆನ್ ಬೇಕಾಗಿಲ್ಲ ಜಸ್ಟ್ ದ ಸ್ಟೂಡೆಂಟ್ ಐ ಡಿ ಆ್ಯಂಡ್ ದ ಅಮೌಂಟ್ ಪೇಡ್ ಇನ್ ದಿಸ್ ಕೇಸ್ ಸೊ ಅವಾಗ ಏನು ಮಾಡ್ಬೋದು ಸೆಲೆಕ್ಟ್ ಸ್ಟಾರ್ ಅಂತ ಬದಲು ಐ ಕ್ಯಾನ್ ಮೇಕ್ ಯೂಸ್ ಆಫ್ ಎಸ್ ಐ ಡಿ ಕಾಮ ಅಮೌಂಟ್ ಫ್ರಮ್ ಟಿ ವಿ ಎಲ್ ಫೀಸ್ ಇಟ್ ಈಸ್ ಶೋಯಿಂಗ್ ಮೀ ದ ರಿಸಲ್ಟ್ ಇನ್ ದಿಸ್ ಕೇಸ್ ಬಟ್ ಇಲ್ಲಿ ದ ಪ್ರಾಬ್ಲಮ್ ಈಸ್ ಎಸ್ ಐ ಡಿ ಒನ್ ಎಸ್ ಐ ಡಿ ಒನ್ ಎರಡು ಸರ್ತಿ ಪೇ ಮಾಡೋಣ ಒಂದು ಸರ್ತಿ ಟೂ ತೌಸಂಡ್ ಇನ್ನೊಂದು ಸರ್ತಿ ಒನ್ ತೌಸಂಡ್ ಸರ್ ನನಗೆ ಹಂಗೆ ಸಪ್ರೇಟ್ ಬರಬಾರ್ದು ಇಟ್ ಶುಡ್ ಕಂಬೈನ್ ದ್ಯಾಟ್ ಆ್ಯಂಡ್ ಇಟ್ ಶುಡ್ ಗಿವ್ ಮಿ ದ ರಿಸಲ್ಟ್ ಲೈಕ್ ಎಸ್ ಐ ಡಿ ತ್ರೀ ತೌಸಂಡ್ ಅಂತ ಬರಬೇಕು ಎಸ್ ಐ ಡಿ ತ್ರೀ ಶುಡ್ ಬಿ ಗಿವನ್ ವಿತ್ ಟೂ ತೌಸಂಡ್ ಎಸ್ ಐ ಡಿ ಫೈವ್ ಶುಡ್ ಬಿ ಗಿವನ್ ವಿತ್ ತ್ರೀ ತೌಸಂಡ್ ಈ ರೀತಿಯೊಳಗೆ ಬರಬೇಕು ಬಿಕಾಸ್ ನನಗೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ ಮತ್ತು ದಟ್ ಈಸ್ ಅ ಪ್ರಾಬ್ಲಮ್ಯಾಟಿಕ್ ಇನ್ ದಸ್ ಅವಾಗ ನಾವೇನು ಮಾಡ್ತೀವಿ ವಿ ಗಿವ್ ಸೆಲೆಕ್ಟ್ ಎಸ್ ಐ ಡಿ ಕಾಮ ಸಮ್ ಬ್ರ್ಯಾಕೆಟ್ ಓಪನ್ ಅಮೌಂಟ್ ಫ್ರಮ್ ಟಿ ಬಿ ಎಲ್ ಫೀಸ್ ಆ್ಯಂಡ್ ಯಾವಾಗ ನಾ ಇದು ಸೆಮಿಕೋಲನ್ನು ಹಾಕಿ ಎಂಟರ್ ಕ್ಲಿಕ್ ಮಾಡ್ತೀನಿ ಇಟ್ ವಿಲ್ ಗಿವ್ ಮಿ ಆ ಎರರ್ ಇನ್ ದಿಸ್ ಕೇಸ್ ಎದಕ್ಕೆ ಏನು ಪ್ರಾಬ್ಲಮ್ ಆಯಿತು ರಿಮೆಂಬರ್

Whenever we want to perform the aggregate operations, and the aggregate functions use along with the other column names, and most important ya particular column consider madbeku. So in that case, we make use of the group by condition. So syntax will remain almost same with a slight change. The change is select in the column name that is uh, एसम समलेक्ट एस कॉम सम फ्रम टी बी एल फीस नेक्स्ट ग्रूप बै ग्रूप बैन दू शुडी द ना अग्रिकेट फंक्षनस इन अग्रिगेट फंक्षन बिट ऐन अट्रिब्यूट यूज मतरी दोज आट्रिब्यूट नेम मस्ट भी

ಅಂದರೆ ಇಲ್ಲಿ ಎಷ್ಟು ಎಸ್ ಐ ಡಿಗಳು ರಿಪೀಟ್ ಆಗ್ಲಿಗತ್ತವ ಎಲ್ಲದಕ್ಕೂ ಅವ ಆ್ಯಡ್ ಮಾಡಿ ಹಿ ವಿಲ್ ಗಿವ್ ಯು ಒನ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇನ್ ದಿಸ್ ಕೇಸ್ ಆ್ಯಂಡ್ ದೆನ್ ಹಿ ವಿಲ್ ಡಿಸ್ಪ್ಲೇ ಮಿ ದ ಡೇಟಾ ಸರ್ ನಂಗೆ ಇದ್ರ ಜೊತೆ ಅವ್ರದ್ದು ಫೀಸ್ ಪೇಡ್ ಫೀಸ್ ಐ ಡಿನೂ ಬೇಕು ಸೊ ಇನ್ ದ್ಯಾಟ್ ಕೇಸ್ ಐ ವಿಲ್ ಮೇಕ್ ಯೂಸ್ ಆಫ್ ದ ಫೀಸ್ ಐ ಡಿ ಎಫ್ ಐ ಡಿ ಕಾಮ ಸರ್ ಶುಡ್ ಐ ಆ್ಯಡ್ ದ ಎಫ್ ಐ ಡಿ ಇನ್ ದ ಲಾಸ್ಟ್ ಆ್ಯಡ್ ಮಾಡ್ತಿರೋ ಮಾಡ್ರಿ ಮಾಡದೇ ಇದ್ರೂ ನಡೀತದೆ ಬಿಕಾಸ್ ನೀ ಈವನ್ ಇಫ್ ಯು ಡೋಂಟ್ ಗಿವ್ ದ ಫೀಸ್ ಐ ಡಿ ಇಟ್ ವಿಲ್ ಗಿವ್ ಅರರ್ ಆಫ್ ಕೋರ್ಸ್ ಎಫ್ ಐ ಡಿ ಕೊಟ್ರು ಇಟ್ ವಿಲ್ ನಾಟ್ ಮರ್ಜ್ ದ ಡೇಟಾ ಸರ್ ಈಗ ಯಾಕೆ ಮರ್ಜ್ ಮಾಡಲಿಲ್ಲ ದ ರೀಸನ್ ಹಿಯರ್ ಇಸ್ ಎಸ್ ಐ ಡಿ ಸೇಮ್ ಅದ ಸೊ ಅವ ಮರ್ಜ್ ಮಾಡಿದ್ದ ಇಲ್ಲಿ ಎಸ್ ಐ ಡಿ ಒನ್ ಅದ ಇದಕ್ಕೂ ಒನ್ ಅದ ಸೊ ಅವ ಏನು ಮಾಡಿದೆ ಮರ್ಜ್ ಮಾಡಿ ಅದಕ್ಕೆ ತ್ರೀ ತೌಸಂಡ್ ಮಾಡಿದ್ದ ಬಟ್ ಯು ಇನ್ಕ್ಲೂಡೆಡ್ ಒನ್ ಮೋರ್ ಎಕ್ಸ್ಟ್ರಾ ಕಾಲಮ್ ದಟ್ ಈಸ್ ಎಫ್ ಐ ಡಿ ಆ್ಯಂಡ್ ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಎಸ್ ಐ ಡಿ ಸೇಮ್ ಅದ ಆದರೆ ಎಫ್ ಐ ಡಿ ಇಸ್ ಡಿಫ್ರೆಂಟ್ ಯಾವಾಗ ನಿಮಗೆ ಈ ಡಿಫ್ರೆಂಟ್ ವ್ಯಾಲ್ಯೂ ಬರ್ತದೆ ಆ್ಯಂಡ್ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಹಾಕ್ಕೊಂಡಿರಿ ಅಂತಂದ್ರೆ ಹಿ ಕ್ಯಾನ್ ನಾಟ್ ಮರ್ಜ್ ದ ಡೇಟಾ ಇನ್ ದಿಸ್ ಕೇಸ್ ಅಂಡರ್ಸ್ಟ್ಯಾಂಡ್ ದ ಸೆಕೆಂಡ್ ಕಂಡೀಷನ್ ವೆರಿ ಕ್ಲಿಯರ್ಲಿ ಯಾಕೆ ಇದು ಈ ಸರ್ತಿನ ನಾವು ಗ್ರೂಪ್ ಬೈ ಯೂಸ್ ಮಾಡಿದ್ರು ಅಥವಾ ಸಮ್ ಫಂಕ್ಷನ್ ಯೂಸ್ ಮಾಡಿದ್ರು ಮರ್ಜ್ ಮಾಡಲಿಲ್ಲ ಅಂದ್ರೆ ದ ರೀಸನ್ ಈಸ್ ವೆರಿ ಸಿಂಪಲ್ ಎಸ್ ಐ ಡಿ ವಾಸ್ ಕಾಮನ್ ಸೊ ಹೀಗಾಗಿ ಹಿ ಹ್ಯಾಡ್ ಮರ್ಜ್ಡ್ ದಟ್ ಎಸ್ ಐ ಡಿ ಎರಡು ಎಸ್ ಐ ಡಿ ಹಾಕೋ ಬದಲು ಒಂದೇ ಎಸ್ ಐ ಡಿ ಹಾಕಿ ಅದರದ್ದು ವ್ಯಾಲ್ಯೂ ಮತ್ತು ಸೆಕೆಂಡ್ ಎಸ್ ಐ ಡಿ ವ್ಯಾಲ್ಯೂ ಮರ್ಜ್ ಮಾಡಿ ಈ ಡಿಸ್ಪ್ಲೇ ಮೀದ ಡೇಟಾ ಆದ್ರೆ ಸೆಕೆಂಡ್ ಟೈಮ್ ವೆನ್ ಐ ಇನ್ಕ್ಲೂಡೆಡ್ ಎಫ್ ಐ ಡಿ ಇನ್ಸೈಡ್ ದಿಸ್ ಎಫ್ ಐ ಡಿ ಈಸ್ ಡಿಫ್ರೆಂಟ್ ಫಾರ್ ದ ಫಸ್ಟ್ ಎಸ್ ಐ ಡಿ ಆ್ಯಂಡ್ ಈವನ್ ದ ಒನ್ ಮೋರ್ ಎಸ್ ಐ ಡಿ ಆಫ್ ದ ಸೇಮ್ ಸ್ಟೂಡೆಂಟ್ ಇಲ್ಲಿ ಎಫ್ ಐ ಡಿ ಫೋರ್ ಅದ ಇಲ್ಲಿ ಒನ್ ಅದ ವಿಚ್ ಹೀ ಕೆನ್ ನಾಟ್ ಮರ್ಜ್ ಸೊ ಇನ್ ಸಚ್ ಕೇಸ್ ಅವ ಏನು ಮಾಡ್ತಾನ ಹಿ ವಿಲ್ ಎಕ್ಸ್ಪ್ಯಾಂಡ್ ದ ಟೇಬಲ್ ಆ್ಯಂಡ್ ವಿತೌಟ್ ಟೋ ಫೈಂಡಿಂಗ್ ದ ಟೋಟಲ್ he will give you the result in this case. Sir, what is solution another. The solution is simple. You cannot include uh, dissimilar type of values in this case. merge, dissimilar type of data cannot be used in this. Same thing, sir, instead of using FID, if I use it paid on, will this merge at least? The answer is no. ಇಲ್ಲಿ ಪೇಡ್ ಆನ್ ಟೈಮ್ ಡಿಫ್ರೆನ್ಸ್ ಅದು ಸೊ ಟೈಮ್ ಡಿಫ್ರೆನ್ಸ್ ಆಫ್ ದ ಫಸ್ಟ್ ಪೇಮೆಂಟ್ ಒಂದು ಇಟ್ ಈಸ್ ಏಯ್ಟೀನ್ ಫಿಫ್ಟಿ ಒನ್ ಟ್ವೆಂಟಿ ಸೆವೆನ್ ಲಾಸ್ಟ್ ಪೇಮೆಂಟ್ ಏಯ್ಟೀನ್ ಫಿಫ್ಟಿ ಟು ಅದ ಎರಡೂ ಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇನ್ ದ್ಯಾಟ್ ಕೇಸ್ ಆ ಸ್ಪ್ಲಿಟ್ ಮಾಡಿ ಹಿ ವಿಲ್ ಶೋ ಯು ದ ರಿಸಲ್ಟ್ ಇನ್ ದಿಸ್ ಕೇಸ್ ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್ಲಿ ಯಾವಾಗ ನೀವು ಗ್ರೂಪ್ ಬೈ ಯೂಸ್ ಮಾಡಿರ್ತೀರಿ ಅಗ್ರಿಗೇಟ್ ಫಂಕ್ಷನ್ ಜೊತೆ ಕಾಮನ್ ಆಟ್ರಿಬ್ಯೂಟ್ಸ್ ಯೂಸ್ ಮಾಡ್ತೀರಿ ಸಪೋಸ್ ಅಲ್ಲಿ ಸೇಮ್ ವ್ಯಾಲ್ಯೂ ಇತ್ತಂದ್ರೆ ಅಷ್ಟೇ ಅದನ್ನು ಮರ್ಜ್ ಮಾಡಿ He will give you the aggregate function result. Suppose won the one column value change, he cannot merge that particular value in this case. So it will split the value that is the data in he will bring that value and he will display it separately on the output screen in this. So understand this point very clearly with the ಗ್ರೂಪ್ ಬೈ ಕಂಡೀಷನ್ ಅಫ್ಕೋರ್ಸ್ ನಾವು ಭಾಳ ಸರ್ತಿ ಈ ಗ್ರೂಪ್ ಬೈ ಕಂಡೀಷನ್ ಯೂಸ್ ಮಾಡ್ತೀವಿ ಬಿಕಾಸ್ ನಮಗೆ ಸಮ್ ನಮಗೆ ಯಾವುದೇ ಅಗ್ರಿಗೇಡ್ ಫಂಕ್ಷನ್ ಯೂಸ್ ಮಾಡಿರಿ ಮಿನ್ ವ್ಯಾಲ್ಯೂ ಮ್ಯಾಕ್ಸ್ ವ್ಯಾಲ್ಯೂ ಕೌಂಟ್ ಆ್ಯವ್ರೇಜ್ ಸಮ್ ಯಾವುದೇ ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಿದ್ರಿ ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಕಾಲಮ್ ನೇಮ್ ಸೊ ಅಂಥ ಕೇಸಸ್ನಾಗ ದಿಸ್ ಕ್ಯಾನ್ ಕ್ರಿಯೇಟ್ ಅ ಪ್ರಾಬ್ಲಮ್ ಇನ್ ದಿಸ್ ಸರ್ ಎಸ್ ಐ ಡಿ ಬದಲು ಕೆನ್ ಐ ಗೆಟ್ ದ ನೇಮ್ ಆಫ್ ದ ಸ್ಟೂಡೆಂಟ್ ಎಸ್ ಯು ಕ್ಯಾನ್ ಗೆಟ್ ದ ನೇಮ್ ಆಫ್ ದ ಸ್ಟೂಡೆಂಟ್ ಅಷ್ಟೇ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ನಮ್ಮದು ಟೋಟಲ್ ಅಮೌಂಟ್ ಬ್ಯಾರೆ ಕಾಲಮ್ನಾಗ ಅದ ಆಮೇಲೆ ನೇಮ್ ಬ್ಯಾರೆ ಕಾಲಮ್ನಾಗ ಅದ ಸೊ ಅಂಥ ಕೇಸ್ನಾಗ ಯು ಕ್ಯಾನ್ ಅಪ್ಲೈ ದ ಕಾನ್ಸೆಪ್ಟ್ ಆಫ್ ಇನ್ನರ್ ಜಾಯಿನ್ ಟು ಗೆಟ್ ದ ಡೇಟಾ ಇನ್ ದಿಸ್ ಕೇಸ್ ಸೊ ಇನ್ನರ್ ಜಾಯಿನ್ ಯು ನೋ ದ್ಯಾಟ್ ಲೈಕ್ ಐ ಕ್ಯಾನ್ ಯೂಸ್ ಎ ಡಾಟ್ ಎಸ್ ಐ ಡಿ ಕಾಮ ಎ ಡಾಟ್ ನೇಮ್ ಕಾಮ ಇಲ್ಲಿ ಸಮ್ ಅಮೌಂಟ್ ಬಂದಾಗ ಇಟ್ ಈಸ್ ಬಿ ಡಾಟ್ ಅಮೌಂಟ್ ಫ್ರಮ್

ಎಲ್ಲನೂ ಮರ್ಜ್ ಆಗ್ಬೇಕು ಸೊ ಅಲ್ಲಿ ಎಸ್ ಐ ಡಿ ಯೂಸ್ ಮಾಡ್ಲಿಕ್ಕೆ ಆತೀನಿ ನೇಮ್ ಯೂಸ್ ಮಾಡ್ಲಿಕ್ಕೆ ಸೆಲೆಕ್ಟ್ ಸೆಲೆಕ್ಟ್ನಾಗ ಸೊ ಗ್ರೂಪ್ ಬೈನಾಗೂ ಅವು ಎಲ್ ಎರಡೂ ಕಾಲಮ್ ನಾವು ಯೂಸ್ ಮಾಡಬೇಕಾಗ್ತದೆ ಆ್ಯಂಡ್ ದಿಸ್ ವಿಲ್ ಗಿವ್ ಮಿ ದ ನೇಮ್ ಆಫ್ ದ ಸ್ಟೂಡೆಂಟ್ ಅಲಾಂಗ್ ವಿತ್ ದ ಎಸ್ ಐ ಡಿ ಇನ್ ದಿಸ್ ನೆನಪಿರಲಿ ಇಲ್ಲೂ ಇಟ್ ವಿಲ್ ಮರ್ಜ್ ದ ಡೇಟಾ ಆ್ಯಂಡ್ ವಿಲ್ ಗಿವ್ ಮಿ ದ ರಿಸಲ್ಟ್ ಯಾಕಂತಂದ್ರೆ ಎಸ್ ಐ ಡಿ ಒನ್ ಇದ್ದ ಒಂದು ಹೆಸರು ಕಿರಣ್ ಅದ ಸೊ ನಂಗೆ ಮರ್ಜ್ ಆಗ್ತದೆ ಎಸ್ ಐ ಡಿ ಆಫ್ ದ ಕಿರಣ್ ಈಸ್ ಒನ್ ಅದನ್ನು ಮರ್ಜ್ ಆಗ್ತದೆ ಸಪೋಸ್ ನಾ ಫೀಸ್ ಪೇಡ್ ಐ ಡಿ ಅಥವಾ ಡೇಟ್ ಹಾಕಿದೆ ಅಂತಂದ್ರೆ ಮತ್ತೆ ಸ್ಪ್ಲಿಟ್ ಆಗ್ತದೆ ಬಿಕಾಸ್ ಒಂದು ಕಾಲಮ್ನಾಗ ಡಿಫ್ರೆಂಟ್ ವ್ಯಾಲ್ಯೂ ಇತ್ತಂದ್ರೆ ಸಾಕು ಅವನಿಗೆ ಸೇಮ್ ಸ್ಟೂಡೆಂಟ್ ಸೇಮ್ ಎಸ್ ಐ ಡಿ ಸೇಮ್ ನೇಮ್ ಫೀಸ್ನು ಸೇಮ್ ಪೇ ಮಾಡ್ಯಾರ ಮಾಡ್ಯಾರಂತ ಇಟ್ಕೋರೆ ಬಟ್ ಫೀಸ್ ಪೇಡ್ ಆನ್ ಡೇಟ್ ಬೇರೆ ಇರ್ತದೆ ಇನ್ ದ್ಯಾಟ್ ಕೇಸ್ ಅಥವಾ ಎಫ್ ಐ ಡಿ ಕೊಟ್ಟಿದ್ದೀರಿ ಅಂತಂದರೆ ಎಫ್ ಐ ಡಿ ವಿಲ್ ಬಿ ಡಿಫ್ರೆಂಟ್ ಫಾರ್ ಬೌತ್ ದ ಟ್ರಾನ್ಸಾಕ್ಷನ್ಸ್ ಆಫ್ ಸೇಮ್ ಸ್ಟೂಡೆಂಟ್ ಅವಾಗ ಅವನು ಸ್ಪ್ಲಿಟ್ ಮಾಡ್ತಾನೆ ಇಲ್ಲಿ ನಾ ಇವನ್ ಮೊಬೈಲ್ ನಂಬರ್ ಹಾಕ್ಕೊಂಡ್ರು ಇಟ್ ಓನ್ ಗಿವ್ ಎನಿ ಎರರ್ ಇನ್ ದಿಸ್ ಕೇಸ್

ಸ್ಪ್ಲಿಟ್ ಆಯಿತು ಅಂದ್ರೆ ಮತ್ತೆ ನಾ ಇಲ್ಲಿ ಕಿರಣ್ ಒಂದು ಸರ್ತಿ ತ್ರೀ ತೌಸಂಡ್ ಪೇ ತೌಸಂಡ್ ಪೇ ಮಾಡ್ಯಾರ ಮತ್ತು ಕೆಳಗೆಲ್ಲ ಒಂದು ಕಡೆ ಹುಡ್ಕೊಂಡು ಹೋಗ್ಬೇಕು ಅಲ್ಲಿ ಒನ್ ತೌಸಂಡ್ ಪೇ ಮಾಡ್ಯಾರ ಈ ರೀತಿಯೊಳಗೆ ನಂಗೆ ಕ್ಯಾಲ್ಕುಲೇಷನ್ ಬಂತು ಅಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇನ್ ದಿಸ್ ಕೇಸ್ ಸೊ ಅದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ದ ಗ್ರೂಪ್ ಬೈ ಕಂಡೀಷನ್ ಈಸ್ ವೆರಿ ಯೂಸ್ಫುಲ್ ಆ್ಯಂಡ್ ವೆರಿ ಹೆಲ್ಪ್ಫುಲ್ ಇನ್ ದಿಸ್ ಕೇಸ್ ಸರ್ ಕ್ಯಾನ್ ವಿ ಯೂಸ್ ದ ಆರ್ಡರ್ ಬೈ ಫಾರ್ ದಿಸ್ ಯೆಸ್ ಯು ಕ್ಯಾನ್ ಯೂಸ್ ದ ಆರ್ಡರ್ ಬೈ ಆಲ್ಸೋ ನಿಮ್ದು ಎಲ್ಲ ಗ್ರೂಪ್ ಬೈ ಮಾಡ್ಕೋರಿ

ವೈಲ್ಡ್ ಕಾರ್ಡ್ ಇನ್ ದಿಸ್ ಯೆಸ್ ಯು ಕ್ಯಾನ್ ಆಲ್ಸೋ ಯೂಸ್ ಅ ವೈಲ್ಡ್ ಕಾರ್ಡ್ ಅದನ್ನು ಬರುತ್ತೆ ನಿಮಗೆ ಹೆಂಗಂತಂದ್ರೆ ಇಲ್ಲಿ ಆನ್ ಕಂಡೀಷನ್ನಾಗ ಇನ್ ಆನ್ ಕಂಡೀಷನ್ ಹಾಕ್ರಿ ಆ್ಯಂಡ್ ಎ ಡಾಟ್ ನೇಮ್ ಲೈಕ್ ಸ್ಟಾರ್ಟಿಂಗ್ ವಿತ್ ರಮೇಶ್ ಲೈಕ್ ಆರ್ಲಿಂದ ಸ್ಟಾರ್ಟ್ ಆಗ್ಬೇಕು ಅವ್ರ ಹೆಸರು ಅದಾದಮೇಲೆ ಎನಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎನಿ ಕ್ಯಾರೆಕ್ಟರ್ ಸೊ ಆರ್ ಎ ಅಂತ ತೊಗೋತಿದ್ರು ತಗೋರಿ ಅಥವಾ ಆರ್ ಇಸ್ ಆಲ್ಸೋ ಫೈನ್ ಇಟ್ ವಿಲ್ ಗಿವ್ ಯು ಓನ್ಲಿ ಟೂ ಸ್ಟೂಡೆಂಟ್ ನೇಮ್ ದ್ಯಾಟ್ ಈಸ್ ಆರ್ ಮತ್ತು ಎ ಈ ರೀತಿಯೊಳಗೆ ಯು ಕ್ಯಾನ್ ಯೂಸ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಡೀಷನ್ಸ್ ಇನ್ ಒನ್ ಸಿಂಗಲ್ ಕ್ವೆರಿ ಟು ರಿಟ್ರೀವ್ ದ ಡೇಟಾ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ದ ಸ್ಪೆಷಾಲಿಟಿ ಆಫ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ದ ಯೂಸ್ ಆಫ್ ದ ಸೆಲೆಕ್ಟ್ ಕಮಾಂಡ್ ನೀವು ನಾಳೆ ಕಂಪ್ನಿ ಒಳಗೆ ಹೋದ್ಮೇಲೆ ಸೆಲೆಕ್ಟ್ ಕಮಾಂಡಾಗ ನಿಮಗೆ ಡೇಟಾ ರಿಟ್ರೀವ್ ಮಾಡಲಿಕ್ಕೆ ಯು ಶುಡ್ ನೋ ಇನ್ ದಿಸ್ ಕೇಸ್ ಬಿಕಾಸ್ ಅಲ್ಲಿ ಡೇಟಾ ಸ್ಟೋರ್ ಮಾಡೋದು ರಿಟ್ರೀ ಅಪ್ಡೇಟ್ ಮಾಡೋದು ಡಿಲೀಟ್ ಮಾಡೋದು ಇಸ್ ನಾಟ್ ಅ ಬಿಗ್ ಇಶ್ಯೂ ಡಿಲೀಟ್ ಅಂದ್ರೆ ಇಟ್ ಇಸ್ ಅ ವೆರಿ ರೇರ್ ಕೇಸ್ ಯ ದ ವೇ ಆಫ್ ರಿಟ್ರೀವಿಂಗ್ ದ ಡೇಟಾ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಬಿಕಾಸ್ ಈ ಕ್ವೆರಿ ಕನ್ಸ್ಟ್ರಕ್ಷನ್ ಏನದ ಆ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಬೇಕು ಅಂತನೋದು ನೀವು ಕಲಿಬೇಕು ಸರ್ ಒಮ್ಮೆಲಿಗೆ ಹಂಗೆ ಇಷ್ಟು ದೊಡ್ಡ ಕ್ವೆರಿ ಬರೀಲಿಕ್ಕೆ ಬರೋಲ್ಲ ಅಂತನವರು ಸ್ಟಾರ್ಟ್ ವಿತ್ ಸಿಂಪಲ್ ಕ್ವೆರೀಸ್ ನಾ ಇದೇ ಕ್ವೇರಿನ ಎಷ್ಟು ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದೆ ಅಂದರೆ ಫಸ್ಟ್ ನಾನು ಏನು ಮಾಡಿದೆ ಬರೀ ಎರಡು ಕಾಲಮ್ ರಿಟ್ರೀವ್ ಮಾಡ್ಕೊಂಬಂದೆ ದೆನ್ ಐ ಆ್ಯಡ ಟು ಮೋರ್ ಕಾಲಮ್ಸ್ ಆ್ಯಂಡ್ ಜಾಯಿಂಡೆಡ್ ಇನ್ನರ್ ಕಾನ್ಸೆಪ್ಟ್ ದೆನ್ ಐ ಜಾಯಿನ್ ದ ಆರ್ಡರ್ ಬೈ ಕಂಡೀಷನ್ ದೆನ್ ಐ ಜಾಯಿಂಟ್ ದ ವೈಲ್ಡ್ ಕಾರ್ಡ್ ಈ ರೀತಿಯೊಳಗೆ ನೀವು ಒಂದು ಸಣ್ಣ ಫಸ್ಟ್ ಸಣ್ಣ ಕ್ವೈರಿ ಬರೀರಿ ಎಕ್ಸಿಕ್ಯೂಟ್ ಹಾಕ್ತದೆಲ್ಲ ಚೆಕ್ ಮಾಡ್ಕೊರಿ ಎಕ್ಸಿಕ್ಯೂಟ್ ಆಯಿತು ನೆಕ್ಸ್ಟ್ ಅದ್ರೊಳಗೆ ಇನ್ನೊಂದು ಫೀಚರ್ ಹಾಕಿರಿ ಎಕ್ಸಿಕ್ಯೂಟ್ ಮಾಡಿರಿ ಔಟ್ಪುಟ್ ಬಂತಾ ಇಲ್ಲ ಅಗೇನ್ ಆ್ಯಡ್ ಒನ್ ಮೋರ್ ಫೀಚರ್ ಎಕ್ಸಿಕ್ಯೂಟ್ ಆಯ್ತಾ ಇಲ್ಲ ಈ ರೀತಿಯೊಳಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಷನ್ಸ್ ನೀವು ಯಾವಾಗ ಕಲಿತೀರಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಕ್ವರಿನೊಳಗೆ ಫೀಚರ್ಸ್ ಆ್ಯಡ್ ಮಾಡೋದು ಕಲಿತೀರಿ ಫೈನಲಿ ಯು ಕ್ಯಾನ್ ರೈಟ್ बिग क्वेरी अट्ट टाइम फस्ट डे ना हतबल डेटा तक जॉय्री अथवा फीचर्स हाँती कूटबाड़ी स्टार्ट विथ सिंपल क्वेरी आंड की एडिंग वन फी फीचर वन बै वन इनसइड दोस क्वेरी सो आ टाइपाद एरर बन डीबग इट विल ईजी इन द स्को दिस हौ वी स्टोर द डेटा और विट्रीव द डेटा फ्रम द टेबल इन द स्क सो ई हो Uh, no doubts in the group by condition and in the aggregate functions the other doubt no doubts okay now select star from tbl student

ಈಗ ಲೆಟ್ ಅಸ್ ಪುಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟಿ ಬಿ ಎಲ್ ಕೋರ್ಸ್ ಟಿ ಬಿ ಎಲ್ ಕೋರ್ಸ ವಿ ಹ್ಯಾವ್ ಬಿ ಸಿ ಎ ಆ್ಯಂಡ್ ಎಮ್ ಸಿ ಎ ಸಪೋಸ್ ಈಗ ನನಗೆ ಬಿ ಸಿ ಎ ಸ್ಟೂಡೆಂಟ್ಸ್ ಯಾರು ಎಷ್ಟು ಜನ ಇದ್ದಾರೆ ಅವ್ರದ್ದು ಇನ್ಫಾರ್ಮೇಷನ್ ರಿಟ್ರೀವ್ ಮಾಡಬೇಕು ಕ್ಯಾನ್ ಎನಿ ಒನ್ ಟೆಲ್ ಮಿ ದ ಕ್ವೈರಿ ಹೌ ಟು ರಿಟ್ರೀವ್ ದ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ಬಿ ಸಿ ಎ याक्रे क्लास सैलेंटे हम्म विल टर्न माइक। पेज से टर्न आती रम्या ರಮ್ಯಾ ವಸ್ ಕ್ಯಾಸ್ ಹತ್ತರಿ ಕ್ಯಾಸ್ ಕೂಡಲೇ ಎಲ್ಲಿ ಕ್ವರಿ ಹೇಳಿ ಹಾಂ ರೀ ಹೇಳ್ರಿ ಇದು ಹೇಳ್ಬೋದಾ ಕ್ವೈರಿ ಕ್ಯಾನ್ ಟೆಲ್ ಮಿ ದ ಕ್ವೆರಿ ಹೇಳ್ರಿ ಸೆಲೆಕ್ಟ್ ಎಸ್ ಐ ಡಿ ಫಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ಅಲ್ಲಿ ಅಲ್ಲ ಅಲ್ಲಿ ಏಳ್ ಡಾಟ್ ಎಸ್ ಐ ಡಿ ನಮ್ಗೆ ಒಂದೇ ಟೇಬಲ್ ನೈನ್ ಡೇಟಾ ಬೇಕಾಗಿದೆ ರೀ ಐ ನೀಡ್ ಟು ಡಿಸ್ಪ್ಲೇ ದ ನೇಮ್ ಆಫ್ ದ ಸ್ಟೂಡೆಂಟ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅಷ್ಟೇ ಒಂದೇ ಟೇಬಲ್ನ ಸಿಕ್ಬಿಡ್ತದೆ ಸೊ ಎ ಡಾಟ್ ಎಸ್ ಐ ಡಿ ಇಲ್ಲ ರೀ ಹೇಳಿರಿ ಸೆಲೆಕ್ಟ್ ಎಸ್ ಐ ಡಿ ನೇಮ್ ಮೊಬೈಲ್ ನಂಬರ್ માઈલ મેલ આઈડી કોમન હેલબક અલરે એમ ઈ એમ ઈ એ લ આઈડી ફ્રોમ ટીબીએલ સ્ટુડન્ટ વેર સ્ટાર્ટ રે ફ્રોમ ટીબીએલ સ્ટુડન્ટ વેર આઈડી કોર્સ આઈડી

ಸಬ್ಕರಿ ಸ ನನಗೆ ಹಾಂ ಸಬ್ಕ್ವರಿ ಮಾಡ್ತಬಿಟ್ರೆ ಹೆಂಗ್ರಿ ಮತ್ತೆ ಯಾಕೆ ನಾಟ್ ಈಕ್ವಲ್ ಟು ನಂಗೆ ಬಿ ಸಿ ಎದವ್ರೇ ಬೇಕಾರಂತ ಏನು ರೀ ಹ್ಞೂ ಬ್ರ್ಯಾಕೆಟ್ ಸೆಲೆಕ್ಟ್ ಕೋರ್ಸ್ ಐ ಡಿ ಫಾಸ್ಟ್ ಹೇಳ್ತರೆ ಆ ಹಂಗ ಹೇಳ್ಬೇಕರಿ ಕೋರ್ಸ್ ನೇಮ್ ಈಕ್ವಲ್ ಟು ಡಬಲ್ ಕೋಟೇಷನ್ ಆಗ ಬಿಸಿ ಎ ಡಬಲ್ ಕೋಟೇಷನ್ ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಸೆಮಿಕೋಲನ್ ಇಲ್ಲಿ ತನ ಹೇಳಬೇಕರಿ ಇಷ್ಟ ಹೇಳಿದ್ರೆ ಅಂದ್ರೆ ಯು ವಿಲ್ ಗೆಟ್ ದ ಔಟ್ಪುಟ್ ಇನ್ ದಿಸ್ ಕೇಸ್ ಸೋ ವಿ ಹಾವ್ ಸ್ಟೂಡೆಂಟ್ಸ್ ಆಫ್ BCA ಇನ್ ದಿಸ್ ನಾಳೆ ನಮ್ಮ ಸಾಫ್ಟ್ವೇರ್ದವ್ರು ಏನು ಮಾಡ್ತಾರೆ ದೇ ವಿಲ್ ಮೇಕ್ ಸಮ್ ಸ್ಮಾಲ್ ಚೇಂಜ್ ದಟ್ ಇಸ್ ಅಪ್ಡೇಟ್ ಟಿ ಬಿ ಎಲ್ ಕೋರ್ಸ್ ಸೆಟ್ ಕೋರ್ಸ್ ಐ ಡಿ ಈಕ್ವಲ್ ಟು ಹಂಡ್ರೆಡ್ ಅಥವಾ ಸೇ ಹಂಡ್ರೆಡ್ ಆ್ಯಂಡ್ ಒನ್ ವೆರ್ ಕೋರ್ಸ್ ನೇಮ್ ಈಕ್ವಲ್ ಟು ಬಿ ಸಿ ಎ ಅಂದ್ರೆ ದೇ ಹ್ಯಾವ್ ಅಪ್ಗ್ರೇಟೆಡ್ ದ ಕೋರ್ಸ್ ಐ ಡಿ ಕೋರ್ಸ್ ಐ ಡಿ ಚೇಂಜ್ ಮಾಡಿಬಿಡ್ತಾರೆ ನೀವು ಲಾಸ್ಟ್ ಟೈಮ್ ಒಂದು ಕ್ವೈರಿ ಬರೆದು ಕೊಟ್ಟಿದ್ರಿ ವೇರ್ ಯು ಆರ್ ರಿಟ್ರೀವಿಂಗ್ ದ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ಬಿ ಸಿ ಎ ಕೋರ್ಸ್ ನಾಲ್ಕು ಮಂದಿದು ಇನ್ಫಾರ್ಮೇಶನ್ ತೋರಿಸಿತ್ತು ಈಗ ನಾ ಸೇಮ್ ಕ್ವೆರಿ ಎಕ್ಸಿಕ್ಯೂಟ್ ಮಾಡ್ತೀನಿ ಹೌ ಮೆನಿ ಡೇಟಾ ಇಟ್ ವಿಲ್ ಬ್ರಿಂಗ್ ಇಟ್ ವಿಲ್ ಬ್ರಿಂಗ್ ಯು ಅ ಎಂ ಟಿ ಸೆಟ್ ಎಮ್ ಟಿ ಸೆಟ್ ಎದಕ್ಕೆ ಬಂತು ಅಂತಂದ್ರೆ ಬಿಕಾಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟಿ ಬಿ ಎಲ್

ನೀವು ಒಂದು ಕ್ವೆರಿ ಅಲ್ದೇ ಇನ್ನೊಂದು ಕ್ವೆರಿ ಎಕ್ಸಿಕ್ಯೂಟ್ ಮಾಡಬೇಕಾಗ್ತಿತ್ತು ನೀವು ಗೊತ್ತಿರಲಾರ್ದೇ ಮಾಸ್ಟರ್ ಟೇಬಲ್ನಾಗ ಏನಾದರೂ ಅವ್ರ ಐ ಡಿ ಚೇಂಜ್ ಮಾಡಿಬಿಟ್ರು ಅಂತಂದ್ರೆ ನಿಮ್ಮದಲ್ಲಿ ಡಿಪೆಂಡೆಂಟ್ ಟೇಬಲ್ದವ್ರಿಗೆ ಅದು ಗೊತ್ತೇ ಇಲ್ಲ ದೇ ಕುಡ್ ನಾಟ್ ಅಪ್ಡೇಟ್ ದ ಕೋರ್ಸ್ ಐ ಡಿ ಇನ್ ದಿಸ್ ಕೇಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಅ ವೆರಿ ಬಿಗ್ ಪ್ರಾಬ್ಲಮ್ ಯಾಕಂದರೆ ಅವಾಗ ನಾಲ್ಕು ಮಂದಿ ಇನ್ಫಾರ್ಮೇಷನ್ ತೋರಿಸ್ಲಿಕ್ಕೆ ನಾವು ನೌ ಇಟ್ ಇಸ್ ಶೋಯಿಂಗ್ ನೋ ಇನ್ಫಾರ್ಮೇಷನ್ ದೆರ್ ಆರ್ ನೋ ಸ್ಟೂಡೆಂಟ್ಸ್ ಇನ್ ಬಿ ಸಿ ಇಸ್ ಇಟ್ ಅ ಕರೆಕ್ಟ್ ಔಟ್ಪುಟ್ ಹಂಡ್ರೆಡ್ ಪರ್ಸೆಂಟ್ ನೋ ಇನ್ ದಿಸ್ ಕೇಸ್ ಸರ್ ಮತ್ತು ಇಂಥ ಪ್ರಾಬ್ಲಮ್ಗೆ ಹೆಂಗೆ ಸೊಲ್ಯೂಷನ್ ಕಂಡು ಹಿಡೀಬೇಕು ಇದು ಎದಕ್ಕೆ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಬಿಕಾಸ್ ಈ ಮಾಸ್ಟರ್ ಟೇಬಲ್ ಮತ್ತು ನಿಮ್ದು ಡಿಪೆಂಡೆಂಟ್ ಟೇಬಲ್ನಾಗ ಏನು ಕೋರ್ಸ್ ಐಡಿ ಅಂತ ಕಾಲಮ್ ಯೂಸ್ ಮಾಡ್ಲಿಕ್ಕೆ ದೇ ಆರ್ ನಾಟ್ ಇಂಟರ್ಲಿಂಕ್ಡ್ ಟು ಈಚ್ ಅದರ್ ಬರೀ ನೀವು ಕೋರ್ಸ್ ಐ ಡಿ ಹೆಸರು ಸೇಮ್ ಬಿಟ್ಟರೆ ನಡಂಗಲ್ಲ ನೀವು ಹೇಳಬೇಕಲ್ಲಿ ಯಾವಾಗ ಈ ಡಿಪೆಂಡೆಂಟ್ ಟೇಬಲ್ ನೀವು ಕ್ರಿಯೇಟ್ ಮಾಡ್ತಿರ್ತೀರಿ ಆ ಟೈಮಿಗೆ ಯು ಶುಡ್ ಟೆಲ್ ದ ಡಿಪೆಂಡೆಂಟ್ ಟೇಬಲ್ ಕಿ ನಿನ್ನ ಬಳಿ ಏನು ಕೋರ್ಸ್ ಐ ಡಿ ಅದ ಇದು ಇದರೊಳಗೆ ನಾನು ಏನು ವ್ಯಾಲ್ಯೂ ಹಾಕ್ಲಿಗತ್ತೀನಿ ದೀಸ್ ವ್ಯಾಲ್ಯೂಸ್ ಯು ವಿಲ್ ಗೆಟ್ ಇಟ್ ಫ್ರಮ್ ದ ಕೋರ್ಸ್ ಐ ಡಿ ಆಫ್ ಟಿ ಬಿ ಎಲ್ ಕೋರ್ಸ್ ಅವ್ನಿಗೆ ಹೇಳಬೇಕು ನೀವು ಆ ಟೇಬಲ್ನಾಗ ಇದ್ದಂಥ ಡೇಟಾ ಇಲ್ಲಿ ಹಾಕು ಅಲ್ಲೇನಾದರೂ ಚೇಂಜ್ ಆದರೆ ನಿಂದು ಡೇಟಾ ಚೇಂಜ್ ಆಗಬೇಕು ಅಲ್ಲೇನಾದರೂ ಡೇಟಾ ಡಿಲೀಟ್ ಆದರೆ ನಿಂಬಲ್ಲೂ ಡೇಟಾ ಡಿಲೀಟ್ ಆಗಬೇಕು ಅಲ್ಲಿ ಅಂತಂದರೆ ಇಟ್ ಇಸ್ ಅ ಮಾಸ್ಟರ್ ಟೇಬಲ್ ಸೊ ಮಾಸ್ಟರ್ ಟೇಬಲ್ನಾಗ ಎನಿ ಚೇಂಜ್ ಟ್ರೂ ದ ಕೋರ್ಸ್ ಐ ಡಿ ದ ಸೇಮ್ ಥಿಂಗ್ ಶುಡ್ ರಿಫ್ಲೆಕ್ಟ್ ಇನ್ಸೈಡ್ ದ ಡಿಪೆಂಡೆಂಟ್ ಟೇಬಲ್ ಇನ್ ದಿಸ್ ಕೇಸ್ ಅಥವಾ ಸೆಕೆಂಡ್ ಆಪ್ಷನ್ ಏನಪ್ಪ ಅಂತಂದ್ರೆ ಯಾವಾಗ ಇಲ್ಲಿ ಡಿಪೆಂಡೆಂಟ್ ಡೇಟಾ ಅದ ಇಲ್ಲಿನ ಕೋರ್ಸ್ ಐ ಡಿ ಚೇಂಜ್ ಮಾಡ್ಲಿಕ್ಕೆ ಹೋದೆ ಅಂತಂದ್ರೆ ಇಟ್ ಶುಡ್ ನಾಟ್ ಅಲೌ ಮೀ ಟು ಚೇಂಜ್ ದ ರೀಸನ್ ಇಸ್ ಐ ಕೆನಾಟ್ ಚೇಂಜ್ ಬಿಕಾಸ್ ಆ ಪರ್ಟಿಕ್ಯುಲರ್ ಐ ಡಿ ಎಲ್ಲೋ ಬೇರೆ ಕಡೆ ಯೂಸ್ ಆಗಲಿಗಸ ಸೊ ಈ ಟೈಪ್ ನಮಗೇನಾದರೂ ಎರಡು ಟೇಬಲ್ನಾಗಿರೋವಂಥ ಕಾಲಮ್ ನಡು ಲಿಂಕ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಎಸ್ ಕ್ಯೂ ಎಲ್ ಕಾನ್ಸೆಪ್ಟ್ ಅಥವಾ ಮೈ ಎಸ್ ಕ್ಯೂ ಎಲ್ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಫಾರಿನ್ ಕೀ ಅಟ್ರಿಬ್ಯೂಟ್ ಈ ಫಾರಿನ್ ಕೀ ಅಟ್ರಿಬ್ಯೂಟ್ ಅಂದರೆ ಏನು ಇಟ್ ಈಸ್ ಎ ಸ್ಪೆಷಲ್ ಕ್ಯಾರೆಕ್ಟರ್ ಅಥವಾ ಇಟ್ ಈಸ್ ಎ ಸ್ಪೆಷಲ್ ಅಟ್ರಿಬ್ಯೂಟ್ ವಿಚ್ ವಿಲ್ ಟೆಲ್ ಅಲ್ಲಿ ಇರುವಂಥ ಡೇಟಾ ಈಸ್ ಬೀಂಗ್ ರೆಫರ್ಡ್ ಫ್ರಮ್ ಸಮ್ ಅನದರ್ ಟೇಬಲ್ ಈಗ ಎಕ್ಸಾಂಪಲ್ ನಾ ಬೇರೆ ಕಂಟ್ರಿಯಿಂದ ಇಲ್ಲಿ ಬಂದವರಿಗೆ ಐ ಕಾಲ್ ದಮ್ ಆಸ್ ಫಾರಿನರ್ಸ್ ಅಂದ್ರೆ ಅರ್ಥ ಏನು ಅಂತಂದ್ರೆ ದೇ ಆರ್ ನಾಟ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಬಟ್ ದೇ ಆರ್ ಸಿಟಿಸನ್ ಆಫ್ ಸಮ್ ಅದರ್ ಕಂಟ್ರಿ ಅವ್ರು ಇನ್ನೊಂದು ಕಂಟ್ರಿ ಸಿಟಿಸನ್ ಅದ ಇಲ್ಲಿ ವಿಸಿಟ್ ಮಾಡಲಿಗತ್ತಾರ ಸೇಮ್ ವೇ ನಾ ಸಪೋಸ್ ಯೂನಿಗೆ ಫಾರೆನ್ ಕೀ ಆಟ್ರಿಬ್ಯೂಟ್ ಅಂತ ಹೇಳಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ಕಾಲಮ್ ನಿಮ್ದು ಮಾಸ್ಟರ್ ಟೇಬಲ್ನಾಗ ಇಟ್ ಮಸ್ಟ್ ಬಿ ಅ ಪ್ರೈಮರಿ ಕೀ ಸೊ ಪ್ರೈಮರಿ ಕೀ ಅಂದ್ರೆ ಸಿಟಿಸನ್ಶಿಪ್ ಇದ್ದಂಗೆ ಇಲ್ಲಿ ಇನ್ನೊಂದು ಟೇಬಲ್ಗೆ ಹೋಗೋಣ ಅಂತಂದ್ರೆ ಫಾರಿನ್ ಕೀ ಇದ್ದಂಗೆ ಸೊ ಈ ಟೈಪ್ ನಮಗೆ ರಿಲೇಶನ್ ಶುಡ್ ಬಿ ಕ್ರಿಯೇಟೆಡ್ ಬಿಟ್ವೀನ್ ದೀಸ್ ಟೂ ಟೇಬಲ್ಸ್ ವೆನ್ ಯು ಆರ್ ಕ್ರಿಯೇಟಿಂಗ್ ದ ಡಿಪೆಂಡೆಂಟ್ ಟೇಬಲ್ ಫಸ್ಟ್ ಮಾಸ್ಟರ್ ಟೇಬಲ್ ಕ್ರಿಯೇಟ್ ಆಗಬೇಕು ಯಾವತ್ತಿಗೂ ಮಾಸ್ಟರ್ ಟೇಬಲ್ ಕ್ರಿಯೇಟ್ ಆದಮೇಲೆ ನೀವು ಯಾವಾಗ ಡಿಪೆಂಡೆಂಟ್ ಟೇಬಲ್ಸ್ ಕ್ರಿಯೇಟ್ ಮಾಡ್ತಿರ್ತೀರಿ ಆ ಟೈಮಿಗೆ ದ ಲಿಂಕ್ ಶುಡ್ ಬಿ ಕ್ರಿಯೇಟೆಡ್ ಇನ್ ದಿಸ್ ಕೇಸ್ ಸೇಮ್ ಥಿಂಗ್ ವಿತ್ ಎಸ್ ಐ ಡಿ ಆಫ್ ಫೀಸ್ ನಿಮ್ದು ಟೇಬಲ್ನಾಗ ವಿ ಹ್ಯಾವ್ ಸ್ಟಾರ್ ಫ್ರಮ್ ಟಿ ಬಿ ಎಲ್ ಸ್ಟೂಡೆಂಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟಿ ಬಿ ಎಲ್ ಫೀಸ್ ಇಲ್ಲೂ ಅಷ್ಟೇ ಇವರಿಬ್ಬರು ನೋಡು ಕಾಮನ್ ಕಾಲಮ್ ಯಾವುದದ ಇಟ್ ಈಸ್ ಎಸ್ ಐ ಡಿ And remember, here SID is primary key. And in on the table, this SID should be declared as a foreign key in this case. Now again, if illy insert the student, you will insert Suppose student ID change the student's ID, automatically the ID can be changed in the dependent table. So, this kind of relationship is possible only if you make use of the foreign key attribute in this case so how to add this foreign key it is very simple you already know column create so i have to recreate the whole table in this case the table purti create martini then i will add the foreign key so for that i have to drop this table uh, that is tbl student so let me first drop that table drop table tbl student click on enter table drop it ಯಾಕಂದರೆ ಅದಕ್ಕೆ ನಾನು ರೀಕ್ರಿಯೇಟ್ ಮಾಡಬೇಕು ಅದು ಕಾಲಮ್ ಒಂದೇ ಡ್ರಾಪ್ ಮಾಡ್ನು ಮಾಡ್ಬೋದಾಗಿತ್ತು ಬಟ್ ಲೆಟ್ ಇಸ್ ಗೋ ಫ್ರಮ್ ಸ್ಟಾರ್ಟ್ ನಾ ಟಿ ಬಿ ಎಲ್ ಸೇ ಹ್ಯಾವ್ ಕ್ರಿಯೇಟೆಡ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟಿ ಬಿ ಎಲ್ ಕೋರ್ಸ್ ಸೊ ಮಾಸ್ಟರ್ ಟೇಬಲ್ ಕ್ರಿಯೇಟ್ ಆಗ್ಯದ ನೌ ಐ ನೀಡ್ ಟು ಕ್ರಿಯೇಟ್ ದ ಡಿಪೆಂಡೆಂಟ್ ಟೇಬಲ್ ಇನ್ ದಿಸ್ ಸೊ ಡಿಪೆಂಡೆಂಟ್ ಟೇಬಲ್ ಕ್ರಿಯೇಟ್ ಮಾಡಬೇಕಾಗ್ಯದ ಕ್ರಿಯೇಟ್ ಟೇಬಲ್ ಟಿ ಬಿ ಎಲ್ ಸ್ಟೂಡೆಂಟ್ ಎಸ್ ಐ ಡಿ ಇಂಟ್ ಪ್ರೈಮರಿ ಕೀ auto increment then i need his name where care of some hundred comma i need his mobile number where care of 50 comma then um, i need uh, mobile number i uh, too now let me add one more uh, column in this that is say course id which should be integer ok comma foreign key the bardu bracket open madi foreign key ya columnada it is course id now understand this point very clearly ಮಾಡ್ಬಿಟ್ಟೆ ಅಷ್ಟಕ್ಕ ಓಕೆ ಎನಿವೈಸ್ ಸೊ ಇಲ್ಲಿ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್ಲಿ ವಾಟ್ ಹ್ಯಾವ್ ಡನ್ ಇಸ್ ಕೋರ್ಸ್ ಐಡಿಯಾ ಅಂತ ಹಾಕಿನಿ ಫಾರಿನ್ ಕೀ ಅಂತ ಒಂದು ಕೀವರ್ಡ್ ಯೂಸ್ ಮಾಡಿಕೊಂಡು ಬ್ರ್ಯಾಕೆಟ್ ಒಳಗೆ ಇವು ಮ್ಯಾಲ್ ಡಿಕ್ಲೇರ್ ಮಾಡಿರೋಂಥ ಎಲ್ಲ ಕಾಲಮ್ಸ್ ಫಾರಿನ್ ಕೀ ಯಾವುದ ಆ ಕೀ ಮೆನ್ಷನ್ ಮಾಡ್ತೀವಿ ಬ್ರ್ಯಾಕೆಟ್ ಕ್ಲೋಸ್ ಆದ್ಮೇಲೆ ವಿ ಯೂಸ್ ಅ ಕೀವರ್ಡ್ ಕಾಲ್ಡ್ ಆಸ್ ರೆಫ್ರೆನ್ಸಸ್ ಫಾಲೋಡ್ ಬೈ ಯಾವ ಟೇಬಲಿಗೆ ಇವ ರೆಫರ್ ಮಾಡ್ಲಿಕ್ಕೆ ಆತನ ಅಂದರೆ ಇದ್ರದ್ದು ಪ್ರೈಮರಿ ಕೀ ಎಲ್ಲದ ಆ ಟೇಬಲ್ ನೇಮ್ ಮೆನ್ಷನ್ ಮಾಡಬೇಕು ಸೊ ದ್ಯಾಟ್ ಈಸ್ ಟಿ ಬಿ ಎಲ್ ಕೋರ್ಸ್ ಬ್ರ್ಯಾಕೆಟ್ನಾಗ ಆ ಟಿ ಬಿ ಎಲ್ ಕೋರ್ಸ್ನಾಗ ಪ್ರೈಮರಿ ಕೀ ಯಾವುದೋ ಕಾಲಮ್ ಹೆಸರು ಇಲ್ಲಿ ದಟ್ ಈಸ್ ಕೋರ್ಸ್ ಐ ಡಿ ಕ್ಲೋಸ್ ಸೊ ಸಿಂಟ್ಯಾಕ್ಸ್ ಹೇಳ್ಬಿಡ್ತೀನಿ ಇಟ್ ಈಸ್ ವೆರಿ ಸಿಂಪಲ್ ನಿಮ್ಮ ನಾರ್ಮಲ್ ಟೇಬಲ್ ಏನು ಕ್ರಿಯೇಟ್ ಮಾಡಿದ್ರೆ ಅದೇ ಕ್ರಿಯೇಟ್ ಮಾಡಿರಿ create ಮಾಡಿ last comma ಹಾಕಿ ಅಂದ್ರೆ ಎಲ್ಲಾ ಕಾಲಮ್ಸ್ ಗೋ ಕ್ರಿಯೇಟ್ ಮಾಡ್ ಆದ್ ಮೇಲೆ ಕಾಮಾ ಹಾಕ್ರಿ ಹಾಕಿ ಫಾರೆನ್ ಕೀ ಇನ್ಸೈಡ್ ದಿಸ್ ಐಲ್ ಪುಟ್ ಎಫ್ ಕೆ ಅಟ್ರಿಬ್ಯೂಟ್ ಸೋ ಫಾರೆನ್ ಕೀ ಅಟ್ರಿಬ್ಯೂಟ್ ಏನಾದಾ ಅಟ್ರಿಬ್ಯೂಟ್ ನೇಮ್ ಮೆನ್ಷನ್ ಮಾಡ್ರಿ ರೆಫರೆನ್ಸಸ್ ಪಿಕೆ ಟೇಬಲ್ ಅಂದ್ರೆ ಯಾವ ಟೇಬಲ್ ನಗೆ ಅದು ಪ್ರೈಮರಿ ಕೀ ಆದಾ ಅದರ ಟೇಬಲ್ ನೇಮ್ ಕೊಳ್ಳ್ರಿ ಬ್ರ್ಯಾಕೆಟ್ ಒಳಗೆ ಪಿ ಕೆ ಅಂಡರ್ ಸ್ಕೋರ್ ಆ್ಯಟ್ರಿಬ್ಯೂಟ್ ನೇಮ್ ಸೊ ಆ ಪರ್ಟಿಕ್ಯುಲರ್ ಟೇಬಲ್ನಾಗ ನೀವು ಆ ಕಾಲಮ್ ಏನು ಕೊಟ್ಟಿರಿ ಅದ್ರ ಕಾಲಮ್ ನೇಮ್ ಮೆನ್ಷನ್ ಮಾಡಿರಿ ದಟ್ ಈಸ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಅಂದರೆ ಆ ಟೇಬಲ್ನಾಗಿಂದು ಪ್ರೈಮರಿ ಕೀ ಇಷ್ಟು ಬರದ್ರಿ ಅಂತಂದ್ರೆ ಟೇಬಲ್ ಕ್ರಿಯೇಟ್ ಆಗ್ತದೆ ಆ್ಯಂಡ್ ವಾಟ್ ಇಟ್ ವಿಲ್ ಡೂ ಎಸ್ ನೀವು ಏನೇ ಪ್ರೈಮರಿ ಕೀ ಟೇಬಲ್ನಾಗ ಅಟ್ರಿಬ್ಯೂಟ್ ಐ ಡಿ ಚೇಂಜ್ ಮಾಡ್ಲಿಕ್ಕೆ ಆತದ್ರಿ ಅಂತಂದ್ರೆ

ನನ್ನ ಸ್ಟೂಡೆಂಟ್ ಟೇಬಲ್ನಾಗ ಯಾರ್ಯಾರು ಹಂಡ್ರೆಡ್ ಆ್ಯಂಡ್ ಒನ್ ಇಟ್ಕೊಂಡಾರ ಐ ಡಿ ಅವ್ರದ್ದು ಆಟೋಮೆಟಿಕ್ ಚೇಂಜ್ ಆಗಬೇಕು ಆ್ಯಂಡ್ ಇಟ್ ಶುಡ್ ಚೇಂಜ್ ಟು ಒನ್ ನಾಟ್ ಸಿಕ್ಸ್ ಅದ್ರ ಸಲುವಾಗ ಒಂದು ಎಕ್ಸ್ಟ್ರಾ ಫೀಚರ್ ಯೂಸ್ ಮಾಡ್ತೀವಿ ಇದರೊಳಗೆ ದಟ್ ಈಸ್ ಆನ್ ಅಪ್ಡೇಟ್ ಕ್ಯಾಸ್ಕೇಡ್ ಆನ್ ಅಪ್ಡೇಟ್ ಕ್ಯಾಸ್ಕೇಡ್ ಅಂತಂದ್ರೆ ನೀವು ಪ್ರೈಮರಿ ಕೀ ಟೇಬಲ್ನಾಗ ಏನೇ ಚೇಂಜ್ ಮಾಡಿದ್ರು ಅದು ಫಾರಿನ್ ಕೀ ಟೇಬಲ್ನಾಗ ಆಟೋಮ್ಯಾಟಿಕಲಿ ಚೇಂಜ್ ಮಾಡಲಿಕ್ಕೆ

ಕ್ಯಾಸ್ಕೆಡ್ ಆ್ಯಂಡ್ ರಿಮೆಂಬರ್ ನಾವು ಲೈವ್ ಪ್ರಾಜೆಕ್ಟ್ಸ್ನ ಆನ್ ಡಿಲೀಟ್ ಕ್ಯಾಸ್ಕೆಟ್ ಯೂಸ್ ಮಾಡೋಂಗಲ್ಲ ಆನ್ ಅಪ್ಡೇಟ್ ಕ್ಯಾಸ್ಕೆಡ್ ಯೂಸ್ ಮಾಡ್ತಿರ್ತೀವಿ ಯಾಕಂದ್ರೆ ಬೈ ಮಿಸ್ಟೇಕ್ ಏನಾದರೂ ಯಾರಾದರೂ ಒಂದು ಕಾಲಮ್ ನೇಮ್ ಚೇಂಜ್ ಮಾಡಿಬಿಟ್ರು ಅಂತಂದ್ರೆ ಅದು ಆಟೋಮ್ಯಾಟಿಕಲಿ ಎಲ್ಲರ ಬಲ್ಲೂ ಎಲ್ಲ ಟೇಬಲ್ಸ್ನಾಗೂ ಅದು ಚೇಂಜ್ ಆಗಬೇಕು ಸೊ ಹಿಂಗಾಗಿ ಆನ್ ಅಪ್ಡೇಟ್ ಕ್ಯಾಸ್ಕೆಡ್ ಈಸ್ ವೆರಿ ಫ್ರೀಕ್ವೆಂಟ್ಲಿ ಯೂಸ್ಡ್ ಆನ್ ಡಿಲೀಟ್ ಕ್ಯಾಸ್ಕೆಡ್ ವಿ ಡೋಂಟ್ ಪ್ರಿಫರ್ ಟು ಯೂಸ್ ಇಟ್ ಇನ್ ದಿಸ್ ಕೇಸ್ ಸೊ ಲೆಟ್ ಮೀ ಯೂಸ್ ದ ಸೇಮ್ ಫೀಚರ್ ಹಿಯರ್ ದಟ್ ಈಸ್ ಆನ್ ಅಪ್ಡೇಟ್ ಕ್ಯಾಸ್ಕೆಡ್ ಸೊ ಆನ್ ಅಪ್ಡೇಟ್ ಕ್ಯಾಸ್ಕೆಡ್ ಅಂತಂದಾಗ ನೀವೇನು ಹೇಳಲಿಗತ್ತೀರಿ ಅಂತಂದ್ರೆ ಸಪೋಸ್ ಪ್ರೈಮರಿ ಕೀ ಟೇಬಲ್ನಾಗ ಏನರ ಚೇಂಜ್ ಆಯಿತು ಅಂತಂದ್ರೆ ನನ್ನ ಟೇಬಲ್ ನನ್ನ ಟೇಬಲ್ ಅಂತಂದ್ರೆ ಟಿ ವಿ ಎಲ್ ಸ್ಟೂಡೆಂಟ್ನಾಗೂ ಚೇಂಜ್ ಮಾಡು ಅಂತೇಳಿ ಪರ್ಮಿಷನ್ ಕೊಡ್ಲಿಕ್ಕೆ ಹತ್ತಿರಿ ಸೆಮಿ ಕಾಲನ್ ಕ್ಲಿಕ್ ಆನ್ ಎಂಟರ್ ಇಟ್ ವಿಲ್ ಗಿವ್ ಅ ಎರರ್ ಬಿಕಾಸ್ ಲೆಟ್ ಮೀ ರೀಕ್ರಿಯೇಟ್ ದ ಟೇಬಲ್ ಅಗೈನ್ ಇಟ್ ಇಸ್ ನೇಮ್ ईडी फारे फारे की कोर्स ऐडी रेफरेबीएल को इन सैड द ब्राके कोर्स ईडी आपडेट कैसके ब्राके एंटर and it will execute the query in this case so now let us see the data select star from tbl student of course tbl student we don't have any data in this case let me insert one data in this so it is insert into tbl student values first in null second name i'll give sachin comma

ಬಟ್ ನನ್ನ ಟೇಬಲ್ನಾಗ ಹಂಡ್ರೆಡ್ ಅನ್ನೋ ಕಾಲಮೇ ಇರಲಿಲ್ಲ ದ್ಯಾಟ್ ಈಸ್ ಅಲ್ಲಿ ಕೋರ್ಸ್ ಟೇಬಲ್ನಾಗ ಹಂಡ್ರೆಡೇ ಇರಲಿಲ್ಲ ಬಟ್ ಸ್ಟಿಲ್ ಹಿ ಆರ್ ಅಲೌಡ್ ಮೀ ಟು ಎಂಟರ್ ದಟ್ ಡೇಟಾ ಯಾವಾಗ ನೀವು ಇದು ಫಾರಿನ್ ಕೀ ಕಾನ್ಸೆಪ್ಟ್ ಇನ್ಸರ್ಟ್ ಮಾಡ್ತೀರಿ ಅವ ಟೂ ಹಂಡ್ರೆಡ್ ಅಂತ ನಾಳೆ ಟೈಪ್ ಮಾಡಿದಾಗ ಟಿ ಬಿ ಎಲ್ ಕೋರ್ಸ್ನಾಗ ಟೂ ಹಂಡ್ರೆಡ್ ಕಾಲಮ್ ಅದನ್ನೇ ಇಲ್ಲ ಚೆಕ್ ಮಾಡ್ತಾನೆ ದಟ್ ಈಸ್ ಯಾವ್ದಾರ ಕಾಲೇಜ್ ಐ ಡಿ ಟೂ ಹಂಡ್ರೆಡ್ ಐ ಡಿ ಅದನ್ನೇ ಇಲ್ಲ ಚೆಕ್ ಮಾಡ್ದೆ ಕೋರ್ಸ್ ಐ ಡಿ ಅಲ್ಲಿ ಇರಲಿಲ್ಲ ಸೊ ಹಿ ಗೇಮಿ ಆ ಎರರ್ ಇನ್ ದಿಸ್ ಕೇಸ್ ಸೊ ನಾವು ಐ ಕ್ಯಾನ್ ಇನ್ಸರ್ಟ್ ಓನ್ಲಿ ದೋಸ್ ರೆಕಾರ್ಡ್ಸ್ ಆಫ್ ವಿಚ್ ಐ ಹ್ಯಾವ್ ದ ಡೇಟಾ not like 101, it will take the data in this. Next, insert one more record. Say some small change in the mobile number. Say course ID is 2. I will insert one more course ID. Uh, say Anil. I will take one more course ID. Say course ID 4. Data inserted select star from TBL course so, and then select star from TBL student. So, eager you can insert only those course ID which are there in the TBL course. Suppose TBL course is irrelevant, the course add manlik try it will give an error. That is the one advantage of having the foreign key attribute in this. ಸೆಕೆಂಡ್ ಕಂಡೀಷನ್ ಏನಪ್ಪ ಅಂದ್ರೆ ನಾ ಅಲ್ಲಿ ಆನ್ ಅಪ್ಡೇಟ್ ಕ್ಯಾಸ್ ಕೇಡ್ ಅಂತ ಕೊಟ್ಟೇನೆ ಆ್ಯಂಡ್ ಈಗ ಸದ್ಯಕ್ಕೆ ಎಮ್ ಸಿ ಎ ಸ್ಟೂಡೆಂಟ್ ಕೋರ್ಸ್ ಐ ಡಿ ಈಸ್ ಟು ಸೊ ನಾ ಏನು ಮಾಡ್ತೀನಿ ಅವನ ಕೋರ್ಸ್ ಐ ಡಿ ಅಪ್ಡೇಟ್ ಮಾಡಿ ಅಲ್ಲಿ ಕೀಪ್ ಇಟ್ ಟೂ ಹಂಡ್ರೆಡ್ ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ನಾವು ಸೊ ಅದಕ್ಕೆ ಅಪ್ಡೇಟ್ ಟಿ ಬಿ ಎಲ್ ಕೋರ್ಸ್ ಸೆಟ್ ಕೋರ್ಸ್ ಐ ಡಿ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ವೆರ್

And when I was creating the table, I gave a condition on update cascade. Aga, TBL student TBL I gave a condition on update cascade and any changes made in the primary table that is TBL course will automatically reflect inside the uh, dependent table in this. Sorry, already create my. I want to add uh, one more course ID now example. To ಕಾಲೇಜ್ ಐ ಡಿ ನೀವು ಇನ್ನೊಂದ್ಸತಿ ಟೇಬಲ್ಸ್ ಕ್ರಿಯೇಟ್ ಮಾಡಿರಿ ಕಾ ಕಾಲೇಜ್ ಐ ಡಿನೂ ಸೇಮ್ ಥಿಂಗ್ ಯು ಹ್ಯಾವ್ ಟು ಗಿವ್ ಅಲ್ಲೂ ಏನಂತಂದ್ರೆ ಎಲ್ಲ ಕಾಲಮ್ಸ್ ಕ್ರಿಯೇಟ್ ಮಾಡಿದ್ಮೇಲೆ ಕಾಮ ಹಾಕಿರಿ ಕೋರ್ಸ್ ಐ ಡಿ ಪ್ರೈಮರಿ ಕೀ ಫಾರಿನ್ ಕೀ ಅಂತ ಸೆಟ್ ಮಾಡಿರಿ ಮತ್ತು ಕಾಮ ಹಾಕಿ ಕೋರ್ಸ್ ಸಿಟಿ ಐ ಡಿನೂ ಒಂದು ಫಾರಿನ್ ಕೀ ಅಂತ ಡಿಕ್ಲೇರ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ರಿಲೇಷನ್ಶಿಪ್ ಇನ್ ದಟ್ ಕೇಸ್ ಸೊ ವೈ ದಿಸ್ ಫಾರಿನ್ ಕೀ ಕಾನ್ಸೆಪ್ಟ್ ಈಸ್ ಯೂಸ್ಡ್ ಅಂತಂದ್ರೆ ದ ಫಸ್ಟ್ ಥಿಂಗ್ ಇಸ್ ನಿಮ್ದು ಡಿಪೆಂಡೆಂಟ್ ಟೇಬಲ್ನಾಗ ಇನ್ವ್ಯಾಲಿಡ್ ಡೇಟಾ ಅಂದರೆ ನಂದು ಟಿ ಬಿ ಎಲ್ ನನ್ನ ಪ್ರೈಮರಿ ಕೀ ಟೇಬಲ್ನಾಗ ಇರಲಾರ್ದಂಥ ಕಾಲಮ್ಸ್ ಇನ್ಸರ್ಟ್ ಮಾಡಲಿಕ್ಕೆ ಪ್ರಿವೆಂಟ್ ಮಾಡ್ತದೆ ದಟ್ಸ್ ದ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇಸ್ ವೆನ್ ಎವರ್ ಯು ಮೇಕ್ ಚೇಂಜ್ ಇನ್ ದ ಟು ದ ಮಾಸ್ಟರ್ ಟೇಬಲ್ ಪ್ರೈಮರಿ ಕೀ ನಿಮ್ಮದು ಡಿಪೆಂಡೆಂಟ್ ಟೇಬಲ್ನಾಗಿಂದು ಫಾರಿನ್ ಕೀಗೂ ವ್ಯಾಲ್ಯೂಸ್ ವಿಲ್ ಬಿ ಆಟೋಮ್ಯಾಟಿಕ್ಲಿ ಅಪ್ಡೇಟೆಡ್ ಅದು ಆಟೋಮ್ಯಾಟಿಕ್ಲಿ ಅಪ್ಡೇಟ್ ಆಗಬೇಕು ಅಂತಂದ್ರೆ ಆನ್ ಅಪ್ಡೇಟ್ ಕ್ಯಾಸ್ಕೇಡ್ ಅಂತ ಕೊಡ್ರಿ update agbardu he should not allow to make changes in the primary key table antandra don't give the on update cascade in this case so on update cascade antandra it will not allow you to make changes to the tbl course in primary key table ge change vaanleki permission so this is how we can prevent the, the the modification of the primary key attribute in the ಪೇರೆಂಟ್ ಟೇಬಲ್ ಇನ್ ದಿಸ್ ಕೇಸ್ ಅಥವಾ ನಮ್ಮದು ಮಾಸ್ಟರ್ ಟೇಬಲ್ನಾಗ ಅದನ್ನು ಪ್ರಿವೆಂಟ್ ಮಾಡ್ಬೋದು ಸೊ ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ದ ಫಾರಿನ್ ಕೀ ಇನ್ ದಿಸ್ ಥೆರಾಟಿಕಲಿ ಇದನ್ನು ಎಷ್ಟೇ ಹೇಳಿದ್ರೂ ಉಪಯೋಗ ಆಗಲ್ಲ ಟ್ರೈ ಇಟ್ ಬೈ ಯರ್ ಸೆಲ್ಫ್ ಡನ್ ಯು ವಿಲ್ ಗೆಟ್ ಟು ನೋ ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್ ಇನ್ ದಿಸ್ ಕೇಸ್ ಸೊ ಎನಿ ಡೌಟ್ಸ್ ಟಿಲ್ ಇಯರ್